ಈ ದೃಶ್ಯ ನೋಡಿ, ಒಂದು ದೊಡ್ಡ ಮರ ಅಲ್ಲಿ ಆ ಕೆರೆ ಪಕ್ಕ ಬಿದ್ದುಬಿಟ್ಟಿದೆ. ಆ ಕೆರೆಯಲ್ಲೆಲ್ಲ ನೀರಿದೆ, ಈ ಮರ ಬಿದ್ದಿದೆ, ಹಾಗಾಗಿ ಸಾರ್ವಜನಿಕರಿಗೆ ಹೋಗೋಕ್ಕಾಗಲ್ಲ, ಹಾಗೆ 10 ದಿನ ಕ್ಲೋಸ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು ನಿರ್ದೇಶಕರು ಇದನ್ನು ಕ್ಲೋಸ್ ಮಾಡಿದ್ದಾರೆ. ಆ ಮರ ಹಾಗೇ ಇದೆ, ಅದನ್ನು ಇನ್ನೂ ಒಂದು ತೆಗೆಯುವಂತ ಪ್ರಯತ್ನ ಮಾಡಿಲ್ಲ. ಆಮೇಲೆ ಆ ಪಕ್ಕದಲ್ಲಿ ಒಂದು ಕೆರೆ ಕಾಣ್ತಿದೆ ನೋಡಿ ನಿಮಗೆ, ಅಲ್ಲಿ ಆ ಕೆರೆಗೆ ಪೂರ್ತಿ ಡ್ರೈನೇಜ್ ನೀರು ತುಂಬಿಕೊಳ್ತಿದೆ. ಡ್ರೈನೇಜ್ ನೀರು ತುಂಬಿಕೊಂಡು ಈ ಕೆರೆಯ ನೀರು ಪಕ್ಕದಲ್ಲೊಂದು ಬೋಟಿಂಗ್, ಗೊತ್ತಲ್ಲ ನಿಮಗೆ, ಪಿಲಿಕುಳದ ಫೇಮಸ್ ಸ್ಪಾಟ್ ಅದು, ಅಲ್ಲಿ ಬೋಟಿಂಗ್ ಜಾಗ ಇದೆ. ಅಲ್ಲಿ ಕೆರೆಯಲ್ಲಿ ಬೇರೆ ಬೇರೆ ವೆರೈಟಿಯ ಮೀನುಗಳನ್ನೆಲ್ಲ ಸಾಕಿದ್ದಾರೆ. ಈ ಡ್ರೈನೇಜ್ ನೀರು ಅಲ್ಲೊಳಗೆ ಸೇರಿ ಆ ಮೀನುಗಳೆಲ್ಲ ಸಾಯ್ತಾ ಇವೆ. ಆಮೇಲೆ ಇದೇ ಏನು ಈ ಕೆರೆಯ ಡ್ರೈನೇಜ್ ನೀರಿದೆಯಲ್ಲ, ಅದು ಪಾಸಾಗಿ ಪಕ್ಕದ ಕಡವೆ ಕೃಷ್ಣಮೃಗ ಎಲ್ಲ ಇರುವ ಜಾಗಕ್ಕೆ ಆ ಡ್ರೈನೇಜ್ ನೀರು ಹೋಗುತ್ತೆ. ಆ ಫೋಟೋನೂ ತೋರಿಸ್ತೀನಿ ನೋಡಿ, ಬನ್ನಿ. ಇದು ಕಡವೆಗಳಿರುವ ಜಾಗ, ಸಾಕಷ್ಟು ಪಿಲಿಕುಳ ನಿಸರ್ಗದ ಮೇಲೆ ಕಡವೆಗಳಿವೆ. ಆದರೆ ಆ ಕಡವೆಗಳಿರುವ ಜಾಗದಲ್ಲಿ ಡ್ರೈನೇಜ್ ನೀರು ತುಂಬಿಕೊಂಡಿದೆ ನೋಡಿ. ಅಲ್ಲಿ ನೀವು ಫೋಟೋದಲ್ಲಿ ನೋಡ್ತಿರ್ಬೋದು, ಅಲ್ಲೆಲ್ಲ ಡ್ರೈನೇಜ್ ನೀರು ತುಂಬಿಕೊಂಡಿದೆ. ಅವುಗಳು ಪಾಪ ಅಲ್ಲಲ್ಲಿ ಓಡಾಡಿ ಓಡಾಡಿ ಕೆಸರು ತುಂಬಿಕೊಂಡು ಬಿಟ್ಟಿದೆ. ಆ ಡ್ರೈನೇಜ್ ನೀರನ್ನು ಕುಡಿಬೇಕಾಗಿದೆ. ಈ ಕಡವೆಗಳು ಕುಡಿದು ಅವುಗಳ ನೋಡಿ ಚರ್ಮ ಎಲ್ಲ ಕಿತ್ತು ಬಂದಿದೆ. ಯಾಕಂದರೆ ಅದು ಕೆಮಿಕಲ್ ಅಲ್ವಾ, ಆಗ ಡ್ರೈನೇಜಲ್ಲಿ ನೀರು ಇರುವಂಥೆಲ್ಲ ಬೇರೆ ಬೇರೆ ಕಡೆಯಿಂದ ನೀರು ತುಂಬಿಕೊಂಡು ಬಿಡುತ್ತೆ. ಕೆಮಿಕಲು, ರೋಗಗ್ರಸ್ತ ನೀರು ಅವುಗಳನ್ನು ಕುಡಿದಿದ್ರಿಂದ ನೋಡಿ ಅವುಗಳ ಸ್ಕಿನ್ನಿಗೆಲ್ಲ ಸ್ಕಿನ್ ಔಟ್ ಆಗಿದೆ, ಅದಕ್ಕೆ ರೋಗ ಬಂದುಬಿಟ್ಟಿದೆ. ಆಮೇಲೆ ಈ ರೋಗಗ್ರಸ್ತ ನೀರನ್ನು ಕುಡಿದ್ರಿಂದ, ರೋಗ ಬಂದಿದ್ದರಿಂದಾಗಿ 42 ಸಂಖ್ಯೆಯಲ್ಲಿದ್ದಂಥ ಕಡವೆ ಇವತ್ತು 12 ಸಂಖ್ಯೆಗೆ ಇಳಿದಿದೆ. ಅಂದರೆ ಅಷ್ಟೂ ಪ್ರಮಾಣದ ಪ್ರಾಣಿಗಳು ಸತ್ತೋಗಿವೆ. ಆದರೆ ಯಾರಿಗೂ ಲೆಕ್ಕ ಕೊಡ್ತಾ ಇಲ್ಲ. ಈ ಏನು ಕಡವೆ ಇದೆಯಲ್ಲ, ಇದನ್ನು MCF ಕಂಪೆನಿಯವರು ಅದನ್ನು ಅಡಾಪ್ಟ್ ಮಾಡಿದ್ದಾರೆ. MCF ಕಂಪೆನಿಯವರಿಗೂ ಗೊತ್ತಿಲ್ಲ, ಅವರು 42 ಪ್ರಾಣಿಗಳಿಗೇ ಅವರು ಇವತ್ತಿಗೂ ಡೊನೇಷನ್ ಕೊಡ್ತಾ ಇದ್ದಾರೆ. ಆದರೆ 12 ಅವರಿಗೂ ಡೌಟ್ ಬಂದಿರ್ಬೋದು, 42 ಇದ್ದಿದ್ದು. ಅವರು ಸ್ವಲ್ಪ ಈಗ ತನಿಖೆ ಮಾಡಿದ್ರೆ, MCF ಕಂಪೆನಿಯ ಯಾರು ಇದನ್ನು ದಾನ ಮಾಡುವಂಥ PRO ಇದಾರಲ್ಲ, ಜವಾಬ್ದಾರಿ ಹೊತ್ತಿದಾರಲ್ಲ, ನೀವೊಂದು ಸ್ವಲ್ಪ ನೀವು ತನಿಖೆ ಮಾಡಿ, 12ಕ್ಕೆ ಹೇಗೆ ಇಳಿಯಿತು? ನೀವು ಕೊಡೋ ದಾನದ ಹಣ ನಿಜವಾಗಲೂ ಈ ಮೂಕ ಪ್ರಾಣಿಗಳ ಸಂರಕ್ಷಣೆಗೆ ವ್ಯಯ ಆಗ್ತಿದೆಯಾ, ಇಲ್ಲ ಈ ಅಧಿಕಾರಿಗಳ ಜೋಬ್ ಸೇರ್ತಿದೆಯಾ ಅನ್ನೋದನ್ನು ನೀವು ಸ್ವಲ್ಪ ತನಿಖೆ ಮಾಡಬೇಕು. ಸುಮ್ಮನೆ ಅಕೌಂಟಿಗೆ ಹಣ ಹಾಕಿದ್ರೆ ಅಲ್ಲ, ನೀವು ಹಾಕುವಂಥ ಹಣ ನಿಜವಾಗಲೂ ಮುಟ್ತಾ ಇದೆಯಾ, ಆ ಪ್ರಾಣಿಗಳ ಸಂರಕ್ಷಣೆಗೆ ಆ ತಲುಪ್ತಾ ಇದೆಯಾ ಅನ್ನೋದನ್ನು ನೀವು ಸ್ವಲ್ಪ ಚೆಕ್ ಮಾಡಿ. ಈಗ ನೋಡಿ ಈ ಕಡವೆಗಳ ಪರಿಸ್ಥಿತಿ ನೋಡಿ, ನೀವು ಕೊಟ್ಟಿದ್ದೀರಲ್ಲ ದಾನ, ನೀವು ವಿಜುವಲಲ್ಲಿ ನೋಡಿ ಹೇಗೆ ಪಾಪ ಆ ಕೆಸರಲ್ಲಿ ಮಳೆ ಬಂದು ನೀರು ತುಂಬಿಕೊಂಡ್ಬಿಟ್ರೆ ರಾತ್ರಿ ಇಡೀ ಹಿಂಗೆ ನಿಂತ್ಕೊಳ್ತವಂತೆ. ಆ ಪರಿಸ್ಥಿತಿ ಪ್ರಾಣನೇ ಕಳ್ಕೊಂಡಿದೆ, ಇನ್ನೇನಾಗಬೇಕು ಹೇಳಿ. ಇನ್ನೊಂದು ದೃಶ್ಯ ತೋರಿಸ್ತೀನಿ ನೋಡಿ, ಅಲ್ಲಿ ನೋಡಿ ಆ ಕಡವೆ ಅಲ್ಲಿ ನೀರು ತುಂಬಿಕೊಂಡಿದೆ, ಅದು ಡ್ರೈನೇಜ್ ನೀರು. ಅಲ್ಲಿ ಯಾರಾದರೂ ಸಿಬ್ಬಂದಿಗಳು ಕಾಲಿಟ್ಟರೆ ಕಾಲೆಲ್ಲ ಅಲರ್ಜಿ ಆಗುತ್ತಂತೆ, ಅವ್ರಿಗೆ ನವೆ ಶುರುವಾಗ್ಬಿಡುತ್ತಂತೆ. ಪಾಪ ಅಷ್ಟು ಗಂಭೀರವಾಗಿದೆ, ಮನುಷ್ಯರಿಗೆ ನವೆ ಶುರುವಾಗುತ್ತಂತೆ. ಪಾಪ ಪ್ರಾಣಿಗಳು, ಅವಳು ಕಾಡಲ್ಲಿರಬೇಕಾಗಿರುವವುಗಳು, ಸ್ವಚ್ಛವಾಗಿ ಶುದ್ಧವಾದ ನೀರು ಕುಡಿಯೋಗಳು, ಅವುಗಳಿಗಿಂತ ಕೆಮಿಕಲ್ ನೀರನ್ನೆಲ್ಲ ಹಾಕಿ ಕುಡಿಸಿ ನೀವು ಅವುಗಳನ್ನು ಕೊಲ್ತಿದ್ದೀರಲ್ರಿ, ಏನ್ರಿ ನಿಮ್ಮ ಅವಸ್ಥೆ? ಬೇಕಾ ಪಾಪ ಪ್ರಾಣಿಗಳನ್ನ ಸಾಕುವ ಅವಸ್ಥೆ? ಒಂದು ಡ್ರೈನೇಜ್ ನೀರನ್ನು ನಿಲ್ಲಿಸಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ, ತಂದವುಗಳನ್ನು ಈ ರೀತಿ ಬಲಿ ಕೊಡ್ತಿದ್ದೀರಲ್ಲ, ನಾಚಿಕೆ ಆಗಬೇಕು ನಿಮಗೆ? ನೋಡಿ ಇನ್ನೊಂದು ಫೋಟೋ ಇಲ್ಲಿ, ಈ ಜಿಂಕೆ, ಎರಡು ಜಿಂಕೆಗಳು ಇದೆಯಾ ನೋಡಿದ್ರಲ್ಲ, ಇದು ಮಳೆಗಾಲಕ್ಕಿಂತ ಮುಂಚೆ ನನಗೆ ಸಿಕ್ಕಿರುವಂಥ ಫೋಟೋ. ಆ ಜಿಂಕೆಗಳ ಮಧ್ಯದಲ್ಲಿ ಒಂದು ನಿಮಗೆ ನಾನು ರೌಂಡ್ ಮಾರ್ಕ್ ಹಾಕಿ ತೋರಿಸ್ತಿದ್ದೆ ನೋಡಿ, ಅಲ್ಲಿ ನಿಮಗೆ ಅವುಗಳು ಒಂದು ಕರು ಹಾಕಿದೆ ಜಿಂಕೆ. ಆ ಕರು ಹಾಕಿದ್ದು ಎಲ್ಲ ಜಿಂಕೆಗಳು ತುಳ್ದು ಹಾಕಿಬಿಟ್ಟಿದೆ, ಅದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ತುಳ್ದಾಕಿ ನೋಡಿ ಅದು ಆ ಭ್ರೂಣನೇ ಹಾಗೆ ಸತ್ತೋಗ್ಬಿಟ್ಟಿದೆ, ಯಾರು ತೆಗಿಯೋರಿಲ್ಲ ಕೇಳೋರಿರಲಿಲ್ಲ. ಸಾಕಷ್ಟು ಪ್ರವಾಸಿಗರು ಅದರದ್ದು ಫೋಟೋನೂ ತೆಗೆದಿದ್ದಾರೆ, ಅವರೇ ನನಗೆ ಈ ಫೋಟೋನ ತಲುಪಿಸಿದ್ದು. ಅಂದರೆ ಮೇಂಟೇನ್ ಇಲ್ಲ, ಅಲ್ಲಿ ಮರಿ ಹಾಕಲಿ ಅವುಗಳು ಏನು ಬೇಕಾದರೂ ಆಗಲಿ ಇವರು ಯಾರೂ ಕೇಳಲ್ಲ. ಇನ್ನೊಂದು ಫೋಟೋ ತೋರಿಸ್ತೀನಿ ನೋಡಿ, ಇನ್ನೊಂದು ಫೋಟೋ ನೋಡಿ, ಆ ಜಿಂಕೆ ಇದೆ, ಎರಡು ಪಕ್ಕದಲ್ಲಿ ಒಂದು ಕಡವೆ ಇದೆ, ಆ ಕಡವೆಯ ಸ್ಕಿನ್ ಔಟ್ ಆಗಿರೋದು ನಿಮಗೆ ಆ ಫೋಟೋದಲ್ಲಿ ಕಾಣುತ್ತೆ ನೋಡಿ. ಆ ಈ ಕಡೆ ಇದೆಯಲ್ಲ ಅದರ ಪಕ್ಕದಲ್ಲಿ ನೋಡಿ, ಆ ಸ್ಕಿನ್ ಔಟ್ ಆಗಿರುವಂಥ ಜಾಗ ಇದೆಯಲ್ಲ, ಅದು ಇದೇ ಡ್ರೈನೇಜ್ ನೀರಲ್ಲಿ ಕುಡಿದು ಅದಕ್ಕೆ ಸ್ಕಿನ್ ರೋ ಬಂದು ಅದನ್ನು ಯಾರೂ ಚೆಕ್ ಮಾಡಲ್ಲಂತೆ, ಅವುಗಳ ಆರೋಗ್ಯ ವಿಚಾರಿಸಲ್ಲಂತೆ, ಬಂದರೂ ಕೂಡ ಅಪರೂಪಕ್ಕೆ ಬರ್ತಾರೆ ಹೋಗ್ತಾರಂತೆ. ಅಂದರೆ ಆ ಪ್ರೀತಿ ಇದ್ರೆ ತಾನೇ ಅವುಗಳನ್ನು ಸಾಕುವಂಥ ಒಂದು ಮನಸ್ಸು ಬರೋದು. ಆಮೇಲೆ ಈ ಪಿಲಿಕುಳ ನಿಸರ್ಗಧಾಮದ ಪ್ರಾಣಿ ಸಂಗ್ರಹಾಲಯದಲ್ಲಿ ಬರೀ ಪ್ರಾಣಿಗಳ ನಿರ್ಲಕ್ಷ್ಯ ಅಲ್ಲ, ಎಲ್ಲ ಕಾಮಗಾರಿಗಳಲ್ಲಿ ಕಳಪೆ ಕಾಮಗಾರಿ. ಕಳಪೆ ಕಾಮಗಾರಿ ಅಂದರೆ ನಿಮ್ಗೆ ಗೊತ್ತಲ್ಲ ಏನು ಕಮಿಷನ್. ಎಸ್ ನೋಡಿ ಇದೊಂದು ಫೋಟೋ ನೋಡಿ, ಇದು ಲಂಗೂರು ಗೂಡು ಕಟ್ಟಿದ್ದಾರೆ. ಆ ಲಂಗೂರು ಗೂಡನ್ನು ಕಟ್ಟಿದಾಗ ನೀರು ಪಾಸಾಗೋಕ್ಕೆ ಇವರು ಕರೆಕ್ಟಾದ ವ್ಯವಸ್ಥೆ ಮಾಡಿಲ್ಲ, ಕಳಪೆ ಕಾಮಗಾರಿ ಮಾಡಿದ್ರಿಂದಾಗಿ ಇಡೀ ಆ ಗೋಡೆನೇ ಕುಸಿಯುವ ಸ್ಥಿತಿಯಲ್ಲಿದೆ.
ನೋಡಿ ಎಲ್ಲ ನೀರು ತುಂಬಿಕೊಂಡು ಬಿಟ್ಟಿದೆ. ಅದಕ್ಕೊಂದು ಕರೆಕ್ಟಾಗಿ ನೀರು ಹೋಗುವಂತ ವ್ಯವಸ್ಥೆ ಇಲ್ಲ. ಆಮೇಲೆ ಈ ಲಂಗೂರು ಗೂಡು ಇದೆಯಲ್ಲ ಅದು ಕುಸಿಯುವಾಗ ಯಾರಾದರೂ ಪ್ರವಾಸಿಗರು ಇದ್ದು ಬಿಟ್ಟಿದ್ರೆ ಅವ್ರ ಪ್ರಾಣನೇ ಹೋಗ್ಬಿಟ್ಟಿತ್ತಂತೆ. ಏನೋ ಅದೃಷ್ಟ ಈ ಅಧಿಕಾರಿದ್ದು. ಅದು ನೋಡಿ ನೀವು ಅದರ ಫೋಟೋ ನೋಡಿ ಹೇಗೆ ನೀರು ತುಂಬಿಕೊಂಡಿದೆ, ಇವತ್ತಿಗೂ ನೀರು ತುಂಬಿಕೊಂಡಿದೆ. ಈ ಈ ಪರಿಸ್ಥಿತಿಯಲ್ಲಿ ಇಷ್ಟೊಂದು ಕಳಪೆ ಎಲ್ಲ ಕಡೆನೂ ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಕಮಿಷನ್ ದಂದೆ ಭರ್ಜರಿಯಾಗಿ ಇಲ್ಲಿ ನಡೀತಾ ಇದೆ. ನನಗೆ ಕನ್ನಡ ಗೊತ್ತಿದ್ದು ಅದನ್ನು ನಾನು ಬಳಸದೆ ಮಾತಾಡದೆ ಇದ್ದರೆ ಕನ್ನಡ ಭಾಷೆಗೆ ನಾನು ಸತ್ತಿದ್ದೇನೆ ಹೊರತು ಭಾಷೆ ಸತ್ತಿಲ್ಲ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.